श्री गुरुभ्यो नमः। हरिः ओम्। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक् कायवृत्तयः ममैताः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारदान्। ಪ್ರತಿಯೊಬ್ಬ ಸಾಧಕನಾದ ವ್ಯಕ್ತಿ ತಾನು ಯಾರು, ತನ್ನ ಕರ್ತವ್ಯ ಏನು, ಯಾವ ರೀತಿ ಉನ್ನತಿಯನ್ನು ಪಡೆಯಬೇಕು, ಈಗ ಆಗಿರುವ ಅವನತಿಗೆ, ದುಃಖಗಳಿಗೆ, ಕ್ಲೇಶಗಳಿಗೆ ಕಾರಣವೇನು, ಇವುಗಳನ್ನು ಚಿಂತನೆ ಮಾಡಿ ಅವನತಿಯಾಗದಂತೆ ಉನ್ನತಿಯಾಗುವಂತೆ ಪ್ರಯತ್ನವನ್ನು ಮಾಡುವುದರಲ್ಲಿಯೇ ಬುದ್ಧಿವಂತಿಕೆ ಇದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಚಿಂತನೆ ಮಾಡೋದು, ನಾನು ಹೇಗಿದ್ದೇನೋ ಹೀಗೇ ಇರಬೇಕು, ಆದರೆ ನನಗೆ ಸುಖವಾಗಬೇಕು ಅಂತ. ಈ ತರಹದ ಚಿಂತನದ ಪದ್ಧತಿ ಸರಿಯಾದದ್ದಲ್ಲ. ಕಷ್ಟಪಡಬೇಕು, ಸುಖವನ್ನು ಬಯಸಬೇಕು. ಬೇಡುವರೋ ಸುಖವ, ಬೇಡರೋ ಕಷ್ಟವ, ಮಾಡರೋ ಅದರ ಉಪಾಯವ, ದಾಸರು ಹಾಡಿದ ಮಾತು. ಸುಖ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಸುಖಮೇವ ಸದಾ ಮೇ ಸ್ಯಾತ್, ದುಃಖಂ ಅನಾಗಪಿ ಮಾ ಭೂತ್. ಯಾವಾಗಲೂ ಸುಖ ಬೇಕು ಅಂತ. ಹಣ ಬಯಸುವವ ಉದ್ಯೋಗವನ್ನು ಮಾಡುವುದು ಹೇಗೆ ಅನಿವಾರ್ಯ, ಅಥವಾ ಕೃಷಿ ಮಾಡೋದು ಅನಿವಾರ್ಯ, ವ್ಯಾಪಾರ ಮಾಡೋದು, ಯಾವುದೋ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಹಣ ಸಿಗತ್ತೆ. ಹಣ ಮಾತ್ರ ಬೇಕು, ಪ್ರಯತ್ನ ಏನು ಬೇಡ, ನಾನು ಯಾವ ಕೆಲಸವೂ ಮಾಡೋದಿಲ್ಲ ಅನ್ನುವುದು ಹೇಗೆ ಆಗದೇ ಇರೋ ಮಾತು, ದಡ್ಡತನದ ಮಾತು. ಹಾಗೆ ನಮಗೆ ಸುಖ ಬೇಕು, ಆ ಸುಖಕ್ಕೆ ಆಧ್ಯಾತ್ಮಿಕವಾದ ಯಾವುದೇ ಸಾಧನೆಯನ್ನು ನಾವು ಮಾಡೋದಿಲ್ಲ ಅಂದರೆ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಇದೀಗ ನೀವು ಕೇಳಿದಂತೆ ಇವತ್ತು ವಿಶೇಷವಾಗಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಜೀವರಿಗೆ ಕಷ್ಟಗಳು ಮೊದಲಿನಿಂದಲೂ ಇವೆ, ಇಲ್ಲ ಅಂತಲ್ಲ. ಅದರಲ್ಲಿಯೂ ಈ ಕಲಿಯುಗದಲ್ಲಿ, 21ನೇ ಈ ಶತಮಾನದಲ್ಲಿ ನಾವು ನೋಡ್ತಾ ಇರೋದು ನಾನಾ ರೀತಿಯ ಸಮಸ್ಯೆಗಳು. ಆ ಎಲ್ಲ ಸಮಸ್ಯೆಗಳ ಮೂಲ ಅದು ಹೊರಗೆ ಇಲ್ಲ, ನಮ್ಮ ಒಳಗೆ ಇದೆ. ಇದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಸಂಕೋಚವಿಲ್ಲದಂತೆ ತಿಳಿಯಬೇಕು, ನಾಲ್ಕು ಜನರಿಗೂ ತಿಳಿಸಬೇಕು. ನಾವೇನು ತಪ್ಪು ಮಾಡಿದ್ದೇವೆ, ಏನು ತಪ್ಪು ಮಾಡದಿದ್ದರೂ ನಮಗೆ ದುಃಖವಾಗ್ತಾ ಇದೆ ಅನ್ನೋ ಭಾವನೆಯೇ ತಪ್ಪು. ನಮಗೆ ದುಃಖವಾಗ್ತಾ ಇದೆ ಅಂದರೆ ನಾವು ತಪ್ಪು ಮಾಡಿದ್ದೇವೆ ಅಂತಲೇ ಅರ್ಥ. ಆದರೆ ನೇರವಾಗಿ ಇವತ್ತು ನಾವೇನು ತಪ್ಪು ಮಾಡಿದ್ದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಅದು ಇವತ್ತು ಮಾಡಿರ್ಬೋದು, ನಿನ್ನೆ ಮಾಡಿರ್ಬೋದು,
ಚಿಕ್ಕವರಿದ್ದಾಗ ಮಾಡಿರಬಹುದು, ಜನ್ಮಾಂತರದಲ್ಲಿಯೂ ಮಾಡಿರಬಹುದು. ಆದರೆ ನಾವು ತಪ್ಪು ಮಾಡದೆ ನಮಗೆ ದುಃಖವನ್ನು ದೇವರು ಕೊಡುವುದಿಲ್ಲ. ಜನ್ಮಾಂತರದ ತಪ್ಪು ಪಾಪಗಳು ಅದು ಒಂದು, ಅದರ ಬಗ್ಗೆ ಮತ್ತೆ ನಂತರ ವಿಚಾರ ಮಾಡೋಣ. ಆದರೆ ಇದೇ ಜನ್ಮದಲ್ಲಿ ನಾವು ನಮ್ಮ ಕರ್ತವ್ಯದ ಲೋಪವನ್ನು ಮಾಡಿ ಎಂತಹ ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದೇವೆ. ಹೆಸರು ಬ್ರಾಹ್ಮಣ ಅಂತ, ಆದರೆ ಬ್ರಾಹ್ಮಣ್ಯ ಅಂದರೆ ಏನು ಗೊತ್ತಿಲ್ಲ, ಕರ್ತವ್ಯ ಕರ್ಮಗಳೇನು ಅಂತ ಗೊತ್ತಿಲ್ಲ. ಬಹಳ ಜನರಿಗೆ, ಕೆಲವರಿಗೆ ಗೊತ್ತು ಆದರೆ ಮಾಡುವುದಿಲ್ಲ. ಇದು ಎರಡೂ ತಪ್ಪೇ. ಗೊತ್ತೇ ಇಲ್ಲ ಪಾಪ ಮಾಡಿಲ್ಲ ಅಂತನೋ ಹಾಗಿಲ್ಲ, ತಿಳುವಳಿಕೆ ಬಂದ ಮೇಲೆ ಗೊತ್ತು ಮಾಡಿಕೊಳ್ಳಬೇಕಾದ ಕಾನೂನುಗಳನ್ನು ಗೊತ್ತು ಮಾಡಿಕೊಳ್ಳದೇ ಇರೋದು ಹೇಗೆ ತಪ್ಪೋ, ಅದರಂತೆ ಶಾಸ್ತ್ರದ ನಿಯಮಗಳನ್ನು ತಿಳಿದುಕೊಳ್ಳದೇ ಇರೋದು ಒಂದು ತಪ್ಪು, ಮಾಡದೇ ಇರೋದು ಇನ್ನೊಂದು ತಪ್ಪು. ಗೊತ್ತಿಲ್ಲ ಆದ್ದರಿಂದ ಮಾಡದೇ ಇರೋದಕ್ಕೆ ಕನ್ಸೆಷನ್ ಇದೆ ಅಂತ ತಿಳಿದುಕೊಂಡಿದ್ದರೆ ಅದು ತಪ್ಪು, ಗೊತ್ತಿಲ್ಲದೇ ಇರೋದು ಒಂದು ತಪ್ಪು, ಅನುಷ್ಠಾನ ಮಾಡದೇ ಇರೋದು ಇನ್ನೊಂದು ತಪ್ಪು. ಆ ತಪ್ಪುಗಳಿಗೆ ನಾವು ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ. ಎಲ್ಲ ಉದ್ಯೋಗಗಳಲ್ಲಿ ಮೊದಲು ಸ್ಥಾನವನ್ನು ಬ್ರಾಹ್ಮಣ ಪಡೆದಿದ್ದ ಒಂದು ಕಾಲಕ್ಕೆ, ಇವತ್ತು ಯಾಕೆ ಪಡೆದಿಲ್ಲ? ಯಾವಾಗ ಧರ್ಮದ ಅನುಷ್ಠಾನವನ್ನು ತಾನು ಚೆನ್ನಾಗಿ ಮಾಡ್ತಾ ಇದ್ದ ಆಗ ಅವನಿಗೆ ಚೆನ್ನಾಗಿ ಎಲ್ಲ ಅವಕಾಶಗಳು ಉದ್ಯೋಗದಲ್ಲಿ ಇದ್ದವು. ಒಂದು 60-70 ವರ್ಷಗಳ ಹಿಂದೆ ಸುಖವಾಗಿಯೇ ಜೀವನವನ್ನು ಮಾಡ್ತಾ ಇದ್ದರು. ತನ್ನ ಧರ್ಮಾನುಷ್ಠಾನವನ್ನು ಕಡಿಮೆ ಮಾಡಿದ, ಉದ್ಯೋಗ ಸಿಕ್ಕಿದೆ, ಹಣ ಸಿಗ್ತಾ ಇದೆ, ಆ ಹಣದ ಮದ, ಹಣದ ಮದದಲ್ಲಿ ತಾನು ಅನುಷ್ಠಾನ ಮಾಡಬೇಕಾದ ಧರ್ಮದ ಕಡೆಗೆ ಗಮನ ಕಡಿಮೆಯಾಯಿತು, ನಾಸ್ತಿಕ್ಯ ಬೆಳೆಯಿತು. ತನಗೆ ಬಂದಿರೋ ಈ ಸೌಭಾಗ್ಯವೇ ಧರ್ಮದಿಂದ, ತನ್ನ ಹಿರಿಯರು ಮಾಡಿದ ಧರ್ಮಾನುಷ್ಠಾನ, ಅವರು ಮಾಡಿದ ಪರೋಪಕಾರ, ಅವರು ಮಾಡುವಂತಹ ಜಪ ತಪಸ್ಸು ಅನ್ನದಾನ, ಇವುಗಳ ಫಲವಾಗಿ ನಾನಿವತ್ತು ಊಟ ಮಾಡ್ತಾ ಇದ್ದೇನೆ ಅನ್ನೋದನ್ನು ಮರೆತ, ನನಗೆ ಬುದ್ಧಿವಂತಿಕೆ ಇದೆ, ನಾನು ಚೆನ್ನಾಗಿ ಕಲಿತಿದ್ದೇನೆ, ಹಣ ಗಳಿಸ್ತೇನೆ, ಶ್ರೀಮಂತನಾಗಿದ್ದೇನೆ, ಯಾರಿಂದ ಏನಾಗಬೇಕಾಗಿದೆ ನನಗೆ, ಯಾಕೆ ಬೇಕು ಈ ಧರ್ಮ, ಈ ಪೂಜೆ, ಈ ಅನುಷ್ಠಾನ ಅಂತ ಒಂದು ಅಹಂಕಾರ ಬಂತು. ಅದಕ್ಕೆ ಸರಿಯಾಗಿ ಶಾಸನವನ್ನು ದೇವರು ಮಾಡಿದ. ಇವನಿಗೆ ಸಿಕ್ಕ ಏನು ಉದ್ಯೋಗದ ಅವಕಾಶಗಳಿತ್ತೋ ಎಲ್ಲವನ್ನೂ ರದ್ದುಪಡಿಸಿದ, ರಿಸರ್ವೇಷನ್ ಬಂತು. ಆಗ ಇವನಿಗೆ ಚೆನ್ನಾಗಿ ಪಾಠ ಕಲಿತಂತಾಯಿತು. ಹೊಲ ಮನೆಗಳಿಂದ ಸುಖವಾಗಿದ್ದ, ಹೊಲ ಮನೆಗಳಿಂದ ಕಸಿದುಕೊಂಡ್ರು, ಸರಿ ಉದ್ಯೋಗವನ್ನು ಮಾಡಿ ಸುಖವಾಗಿರೋಣ ಅಂತ ಶಹರಗಳಿಗೆ ಬಂದು ಹೊಲಗಳನ್ನು ಮರೆತ, ಇನ್ನೊಂದು ದಾರಿ ಹುಡುಕಿಕೊಂಡ, ಅಲ್ಲಿ ರಿಸರ್ವೇಷನ್ ಬಂತು. ಈಗ ಸಾಫ್ಟ್ವೇರ್ ಯುಗ ಬಂತು, ರಿಸರ್ವೇಷನ್ನಿನ ಯಾವುದೇ ಸಮಸ್ಯೆ ಇಲ್ಲದಂತೆ ಆ ಸಾಫ್ಟ್ವೇರ್ನಿಂದ ಮೇಲೆ ಬಂದರು, ಬೇಕಾದಷ್ಟು ಶ್ರೀಮಂತಿಗೆ ಬಂತು, ಸ್ವಲ್ಪ ಅದು ಡೌನ್ ಆಗ್ತಾ ಇದೆ. ಈ ರೀತಿ ಆಗುವುದಕ್ಕೆ ಕಾರಣ ತಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳ ಅನುಷ್ಠಾನವನ್ನು ಚೆನ್ನಾಗಿ ಮಾಡದೇ ಇರು. ಆದರೆ ಒಂದು ಸಂತೋಷದ ಸಂಗತಿ, ಇವತ್ತು ಅನೇಕ ಜನ ಪುರುಷರು ಮಹಿಳೆಯರು ಶ್ರದ್ಧೆಯಿಂದ ಧರ್ಮದ ಅನುಷ್ಠಾನವನ್ನು ಅಲ್ಲಲ್ಲಿ ಮತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಶಾಸ್ತ್ರದ ಶ್ರವಣವನ್ನು ಮಾಡ್ತಾರೆ, ಕರ್ಮಗಳ ಅನುಷ್ಠಾನವನ್ನು ಯಥಾಶಕ್ತಿ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾರೆ, ದೇವರ ಸ್ಮರಣೆ ಮಾಡ್ತಾರೆ. ಮತ್ತೆ ನಮ್ಮ ಸಮಾಜದ ಉನ್ನತಿಯ ದಾರಿ ಕಾಣ್ತಾ ಇದೆ. ಆದರೆ ಹಸಿವೆ ನನಗಾಗಿದೆ, ಸಮಯ ಇಲ್ಲ, ನೀವು ಊಟ ಮಾಡಿ ಎನ್ನುವುದು ಹೇಗೆ ದಡ್ಡತನ? ಅದು ಆಗದ ಮಾತು. ಅದರಂತೆ ಕಷ್ಟ ನನಗಿದೆ, ಧರ್ಮವನ್ನು ನೀವು ಮಾಡಿ ಅಂತ ಇನ್ನೊಬ್ಬರಿಗೆ ಹೇಳಿದರೆ ಆಗುವುದಲ್ಲ. ಯಾರು ಧರ್ಮದ
ಅನುಷ್ಠಾನ ಮಾಡ್ತಾ ಇದ್ದಾರೆ ಅವರಿಗೆ ಉನ್ನತಿ ಆಗ್ತದೆ. ಉಚ್ಚೈರ್ ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್, ಧರ್ಮದಿಂದಲೇ ಉನ್ನತಿಯಾಗೋದು ಅನ್ನೋದಕ್ಕೆ ಅದನ್ನು ಧರ್ಮ ಅಂತ ಕರೆದರು. ಧಾರಕತ್ವಾದ ಧರ್ಮ. ಇಲ್ಲಿ ಬಂದ ಕುಳಿತ ವ್ಯಕ್ತಿಗಳು ಬ್ರಾಹ್ಮಣ ಸಮಾಜದ ವ್ಯಕ್ತಿಗಳು ಅನ್ನುವ ದೃಷ್ಟಿಯಲ್ಲಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಹೇಳಿದ್ದು. ಇದರರ್ಥ ಧರ್ಮ ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನೋದು ನನ್ನ ಅಭಿಪ್ರಾಯವಲ್ಲ. ಎಲ್ಲ ವರ್ಣದವರು, ಎಲ್ಲ ವರ್ಗದವರು, ಎಲ್ಲ ಮಾನವರು. ಪಶುಗಳಿಗೆ ಧರ್ಮ ಇಲ್ಲ, ಪಕ್ಷಿಗಳಿಗೊಂದು ಧರ್ಮ ಅಂತಿಲ್ಲ. ಆದರೆ ಮಾನವ ಅಂತನಿಸಿಕೊಂಡವ ಪ್ರತಿಯೊಬ್ಬ ವ್ಯಕ್ತಿ ಧರ್ಮವನ್ನು ಅನುಷ್ಠಾನ ಮಾಡಲೇಬೇಕು. ಮಾನವರಿಗೂ ಇದೆ, ಋಷಿಗಳಿಗೂ ಇದೆ, ಪಿತೃಗಳಿಗೂ ಇದೆ, ದೇವತೆಗಳಿಗೂ ಇದೆ, ಆ ವಿಷಯ ಬೇರೆ. ಆದರೆ ನಾವು ಇಲ್ಲಿದ್ದವರಲ್ಲ, ಮಾನವರು ಧರ್ಮದ ಅನುಷ್ಠಾನವನ್ನು ಮಾಡಿದರೇನೆ ಬದುಕುವುದಕ್ಕೆ ಸಾಧ್ಯ, ಸುಖವಾಗಿ ಬದುಕುವುದಕ್ಕೆ ಸಾಧ್ಯ. ಅವರವರಿಗೆ ಧರ್ಮಗಳು ಬೇರೆ ಬೇರೆ ಇದೆ. ಅವರವರದ್ದೇ ಕಾರ್ಯಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿ ದೇವರ ಸ್ಮರಣೆಯನ್ನು ಮಾಡಿದರೆ ಅದೇ ಧರ್ಮ. ರೈತ ತಾನು ಮಾಡುವ ಕೃಷಿಯನ್ನೇ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ ಈ ಒಂದು ಕಾರ್ಯ ಇದು ಸಮಾಜದ ಎಲ್ಲ ಜನರಿಗೆ ಉಪಕಾರಕವಾಗಲಿ, ನನ್ನ ಹೊಟ್ಟೆಯೂ ತುಂಬಲಿ, ಎಲ್ಲರ ಹೊಟ್ಟೆಯೂ ತುಂಬಲಿ, ಇದರಿಂದ ದೇವರು ಪ್ರೀತನಾಗಲಿ, ಅದೊಂದು ಅಂಶ ಬರಬೇಕು. ನಾನು ಬಿತ್ತುವುದು ಬೀಜವನ್ನು, ಆದರೆ ಮಳೆ ಕೊಟ್ಟು, ನೆಲ ಕೊಟ್ಟು, ಬೀಜದಲ್ಲಿ ಆ ಶಕ್ತಿಯನ್ನು ತುಂಬಿ ಅದು ಬೆಳೆಯುವಂತೆ ಮಾಡಿ ಫಲ ಬರುವಂತೆ ಮಾಡುವವನು ದೇವರಿದ್ದಾನೆ. ಆ ದೇವರ ಅನುಗ್ರಹದಿಂದ ಈ ಕಾರ್ಯ ಆಗ್ತದೆ, ನನ್ನ ಬದುಕು ಸಾಗತ್ತೆ. ಇದೊಂದು ಭಕ್ತಿ ಅನುಸಂಧಾನ ಅವನ ಮನಸ್ಸಿನಲ್ಲಿ ಬಂದರೆ ರೈತ ಮಾಡುವ ಕೃಷಿಯು ಒಂದು ದೊಡ್ಡ ದೇವರ ಪೂಜೆ. ನಮ್ಮ ಯೋಧರು ದೇಶದ ರಕ್ಷಣೆಯನ್ನು ಮಾಡ್ತಾರೆ, ಅದು ಕೂಡ ದೇಶದೊಳಗಿರುವ ಎಲ್ಲ ಸಜ್ಜನರ ರಕ್ಷಣೆಗೆ, ನಮ್ಮ ದೇಶದ ರಕ್ಷಣೆಗಾಗಿ ನಾವು ಮಾಡ್ತಾ ಇರುವ ಈ ಒಂದು ದೊಡ್ಡ ಕೆಲಸ ಇದೆಯಲ್ಲ, ಇದು ದೇವರು ನಮ್ಮಲ್ಲಿ ಶಕ್ತಿ ಕೊಟ್ಟು ಮಾಡಿಸ್ತಾ ಇದ್ದಾನೆ. ಇನ್ನೂ ಶಕ್ತಿಯನ್ನು ದೇವರು ಕೊಡಲಿ, ಶತ್ರುಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡದೇ ಇರೋ ಹಾಗೆ, ಮಾಡಿದರೂ ಅವರನ್ನು ತಡೆಯೋ ಹಾಗೆ, ಧರ್ಮವನ್ನು ದೇಶವನ್ನು ರಕ್ಷಣೆ ಮಾಡೋ ಹಾಗೆ ನಮಗೆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ, ಇನ್ನಷ್ಟು ಕೊಡಲಿ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಇದು ಒಂದು ದೇವರ ಸೇವೆ, ಧರ್ಮದ ಸೇವೆ ಅನ್ನುವ ದೃಷ್ಟಿಯಲ್ಲಿ ಅವರು ಮಾಡಿದರೆ ಅದು ಒಂದು ದೊಡ್ಡ ಪೂಜೆಯೇ. ವ್ಯಾಪಾರ ಮಾಡುವವ ತನ್ನ ಬದುಕಿಗಾಗಿ ಲಾಭವನ್ನು ಮಾಡಿಕೊಂಡರೂ ಅನ್ಯಾಯ, ಮೋಸ, ವಂಚನೆಯನ್ನು ಮಾಡದಂತೆ ತಾನು ಮಾತ್ರ ಲಾಭ ಮಾಡಿಕೊಳ್ಳುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸಿ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿದರೆ ಈ ವ್ಯಾಪಾರವು ಒಂದು ದೇವರ ಸೇವೆ ಅಂತ ಭಾವಿಸಿದರೆ ಅದು ಒಂದು ದೊಡ್ಡ ಪುಣ್ಯ. ಧರ್ಮವ್ಯಾಧ ಅಂತ ಮಹಾಭಾರತದಲ್ಲಿ ಬರುವಂತಹ ಒಂದು ಕಥೆ. ಅವನು ಮಾಂಸವನ್ನು ಮಾರಾಟ ಮಾಡುವಂತಹ ಒಬ್ಬ ವ್ಯಾಪಾರಿ ಬೇಡರವ. ಅಲ್ಲಲ್ಲಿ ತಾನು ಬೇಟೆಯಾಡಿ ಮಾಂಸವನ್ನು ತಂದು ಅದನ್ನೇ ಮಾರಾಟ ಮಾಡುವಂಥವನು, ಮಾಂಸ ತಿನ್ನುವವರು ಯಾರಿದ್ದರೂ ಅವರು ಅದನ್ನು ತೆಗೆದುಕೊಳ್ತಾ ಇದ್ದರು. ಅಂತಹ ಒಬ್ಬ ವ್ಯಕ್ತಿ, ಆದರೆ ಅವನಿಗೆ ದಿವ್ಯವಾದ ದೃಷ್ಟಿ ಇತ್ತು, ಜ್ಞಾನ ಇತ್ತು ಅವನಿಗೆ. ಜಾಜಲಿ ಅಂತನ್ನುವ ಒಬ್ಬ ಋಷಿ ಮಹಾತಪಸ್ವಿ, ಅವನು ತಪಸ್ಸು ಮಾಡ್ತಾ ಅರಣ್ಯದೊಳಗೆ ಕುಳಿತಿದ್ದ. ಅವನ ತಲೆ ಮೇಲೆ ಎರಡು ಪಕ್ಷಿಗಳು ಹೊಲಸು ಮಾಡ್ತವೆ, ಮೇಲೆ ಗಿಡದ ಮೇಲೆ ಕುಳಿತಿತ್ತು. ಇವನು ಹೀಗೆ ನೋಡಿದ, ಎರಡೂ ಪಕ್ಷಿಗಳು ಸುಟ್ಟೋಯ್ತು. ಅಂಥ ತಪಸ್ಸು ಇವನಿಗೆ. ದೇವರ ಧ್ಯಾನ ಮಾಡಿ ತಪಸ್ಸು ಗಳಿಸಿ ತನ್ನ ವ್ರತ ನಿಯಮ ಅನುಷ್ಠಾನಗಳಿಂದ ಒಂದು ವಿಶಿಷ್ಟ ಶಕ್ತಿಯನ್ನು ಪಡೆದುಕೊಂಡಿದ್ದ. ಆ ಯೋಗ ಸಾಮರ್ಥ್ಯದಿಂದ, ತಪಶಕ್ತಿಯಿಂದ ಇವನ ಕ್ರೋಧಾಗ್ನಿಗೆ ಆ ಪಕ್ಷಿಗಳೇ ಸುಟ್ಟು ಹೋದವು. ಆಗನಿಸ್ತು, ಇನ್ನು ನಾನು ಮನೆಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ನಾನು ಕಣ್ಣು ತೆಗೆದು ನೋಡಿದರೆ ಎರಡು ಪಕ್ಷಿಗಳು ಸುಟ್ಟೋಗ್ತವೆ ಅಂದರೆ ನನ್ನ ತಪಸ್ಸು ಪೂರ್ಣ ಆಗಿದೆ, ಇನ್ನು ನಾನು ಮನೆಗೆ ಹೋಗ್ಬೋದು ಅಂತ ಅಂದ್ಕೊಂಡೆ ಹೊರಟ.
ಹಸಿವೆ ಆಯಿತು. ಆಗಿನ ಕಾಲದಲ್ಲಿ ಹಸಿವೆ ಆದರೆ ಹೋಟೆಲ್ಗಳಿಗೆ ಹೋಗೋ ಪದ್ಧತಿ ಇರಲಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಆತಿಥ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗೇನೋ ಶ್ರಾವಣ ಮಾಸ ಬಂದರೆ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು. ಅದನ್ನು ಮಾಡೋದಿಲ್ಲ ಈ ಕೆಲವರು. ಎಲ್ಲರೂ ಬನ್ನಿ, ನಾವು ನೀವು ಕೂಡ ಮಠಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಬಂದುಬಿಡ್ತಾರೆ. ಬ್ರಾಹ್ಮಣ ಮುತ್ತೈದಿ ಎಲ್ಲರೂ ಸೇರಿ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದೇವರ ಗುರುಗಳ ವಿಶೇಷವಾದಂತಹ ಅನುಗ್ರಹವಾಗ್ತದೆ, ಬರಬಹುದು. ಆದರೆ ಮನೆಯಲ್ಲಿ ಆತಿಥ್ಯ ಮಾಡಬೇಕು ಅನ್ನೋದನ್ನು ಮರಿಬಾರದು. ಮನೆಗೆ ಅತಿಥಿಗಳನ್ನು ಕರೆದು ಅವರಿಗೆ ಆತಿಥ್ಯ ಮಾಡೋದು. ನಿಜವಾಗಿ ಮನೆಗೆ ಕರೆದು ಮಾಡಿದರೆ ಅದು ಆತಿಥ್ಯ ಅಲ್ಲ, ಅದು ಅಭ್ಯಾಗತ ಪೂಜೆ ಅಂತ. ನಾವು ಕರೆದಾಗ ಬರ್ತಾರಲ್ಲ ಅವರು ಅಭ್ಯಾಗತರು, ಹೇಳದೆ ಕೇಳದೆ ಬರ್ತಾರಲ್ಲ ಅವರು ಅತಿಥಿಗಳು. ತಿಥಿ ಇರೋದಿಲ್ಲ ಅವರಿಗೆ. ಇವತ್ತು ಬರ್ತಾರೆ, ಈಗ ಬರ್ತಾರೆ, ಇಷ್ಟೊತ್ತಿಗೆ ಬರ್ತಾರೆ. ಯಾರು ಬರುವುದಕ್ಕೆ ಪೂರ್ವ ಸೂಚನೆ ಇರೋದಿಲ್ಲ. ಗೊತ್ತು ಗುರಿ ಇಲ್ಲದಂತೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಸಜ್ಜನರು ಇವರು ಆತಿಥ್ಯ ಮಾಡ್ತಾರೆ ಅಂತ ಅನಿಸಿದರೆ ಒಳಗೆ ಬರ್ತಾರಷ್ಟೆ. ಬಂದವರಿಗೆ ಆತಿಥ್ಯ ಮಾಡೋ, ಅದು ಆತಿಥ್ಯ. ಇನ್ನೂ ಒಂದು ಅರ್ಥನೂ ಇದೆ, ಅದನ್ನು ಸುಮ್ಮನೆ ತಿಳ್ಕೊಳ್ಳಿ. ಬಂದವರಿಗೆ ಬಯೋದಕ್ಕೆ ಅಂತ ಇಟ್ಕೋಬೇಡಿ. ಅತಿಥಿ ಅಂದರೆ ತಿಥಿ ಗೊತ್ತಿಲ್ಲದೆ ಬರೋವನು ಅಂತ ಒಂದು ಅರ್ಥ, ಇನ್ನೊಂದು ಬಹಳ ಊಟ ಮಾಡುವವನು ಅಂತ ಅರ್ಥ. ಮನೆಯಲ್ಲಿದ್ದರೆ ವಿಚಾರ ಮಾಡ್ತಾನೆ ಎಷ್ಟು ಖರ್ಚಾಗತ್ತೆ ಏನು ಅಂತ ನೋಡಿ ನೋಡಿ ಸ್ವಸ್ವಲ್ಪ ಹಾಕ್ಸ್ಕೊಳ್ತಾನೆ. ಇನ್ನೊಬ್ಬರ ಮನೆಗೆ ಹೋದರೆ ಏನು ವಿಚಾರ ಮಾಡೋದಿಲ್ಲ, ಡಬರಿಗಟ್ಟಲೆ ಹಾಕ್ಸ್ಕೊಂಡು ತಿಂದುಬಿಡ್ತಾನೆ. ಥ ಅಂದರೆ ಅನ್ನ ಸಂಸ್ಕೃತದಲ್ಲಿ. ಅತಿಥಿ, ಬಹಳಷ್ಟು ಅನ್ನ ಊಟ ಮಾಡುವವನು ಯಾರೋ ಅವನು ಅತಿಥಿ. ಅತ್ಯನ್ನಶ್ಚ ಅತಿಥಿ ಪ್ರೋಕ್ತಃ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ದೇವರ ಪರವಾಗಿ ವ್ಯಾಖ್ಯಾನ ಮಾಡಿದ್ದು. ಹಂಸ ಶುಚಿಷತ್ ವಸುರಂತರಿಕ್ಷಸತ್ ಹೋತ ವೇದಿಷದ ಅತಿಥಿ ದುರೋಣಸತ್. ಆ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಅತ್ಯನ್ನಶ್ಚ ಅತಿಥಿ ಪ್ರೋಕ್ತಃ ಅಂತ. ಅದು ವ್ಯವಹಾರದೊಳಗೂ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಪಾಪ ನೀವೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದೀರಿ ಇವತ್ತು. ಸಾಮಾನ್ಯವಾಗಿ ಇನ್ನೊಬ್ಬರ ಮನೆಯಲ್ಲಿ ಜಾಸ್ತಿ ಊಟ ಮಾಡೋ ಪದ್ಧತಿ ಇರಲಿ, ಅದು ಬೇಕಿಲ್ಲ. ಈಗ ನಾನು ಹೇಳಬೇಕಾದದ್ದು ಆ ರೀತಿ ಅತಿಥಿಗಳು ಸಹಜವಾಗೇ ಧೈರ್ಯದಿಂದ ಇನ್ನೊಬ್ಬರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಹೋಗ್ತಾ ಇದ್ದರು. ಅಷ್ಟೇ ಪ್ರೀತಿಯಿಂದ ಅವರಿಗೆ ಸ್ವಾಗತ ಇತ್ತು. ಇವನು ಹೋದ, ಭವತಿ ಭಿಕ್ಷಾಂ ದೇಹಿಯಿಂದ ಒಳಗಿದ್ದ ಮುತ್ತ ಇದೆ, ಅವಳು ಬಂದು ಭಿಕ್ಷೆ ಹಾಕಬೇಕು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೇಡೋ ಪದ್ಧತಿ ಭವತಿ ಭಿಕ್ಷಾಂ ದೇಹಿಯಿಂದ. ಅವಳು, ನಾನು ಗಂಡನ ಸೇವೆ ಮಾಡಬೇಕು, ಗಂಡ ಇದೀಗ ಬಂದಿದ್ದಾನೆ ಬಿಸಿಲಿನಲ್ಲಿ, ಅವನ ಸೇವೆ. ಯಾಕಂದರೆ ನಾನು ಪತಿವ್ರತೆ, ನನ್ನ ಕೆಲಸ ಏನು, ಪತಿಯ ಸೇವೆ ಮಾಡೋದು. ಅತಿಥಿಗಳ ಸೇವೆ ಅವಶ್ಯ ಮಾಡಬೇಕು, ಆದರೆ ಮೊದಲು ಕರ್ತವ್ಯ ಪತಿಯ ಸೇವೆ. ಪತಿಯ ಸೇವೆ ಮಾಡಿ ಬಂದು ನಿನಗೆ ಭಿಕ್ಷೆ ಹಾಕ್ತೇನೆ, ಒಂದು ಸ್ವಲ್ಪ ಒಂದು ಎರಡು ನಿಮಿಷ ತಾಳು. ಇದೀಗ ಬಂದಿದ್ದಾನೆ, ಅವನಿಗೆ ಕಾಲಿಗೆ ನೀರು ಕೊಟ್ಟು, ಕುಡಿಯೋದಕ್ಕೆ ನೀರು ಕೊಟ್ಟು, ಒಂದು ಕಡೆಗೆ ಕೂಡಿಸಿ ಬರ್ತೇನೆ. ಇವನು ಹೀಗೆ ಕಣ್ಣು ತೆಗೆದ, ಅಂದರೆ ಆ ಪಕ್ಷಿಯನ್ನು ಸುಟ್ಟಾಗಿ ಇವಳನ್ನು ಸುಟ್ಬಿಡಬೇಕು ಅಂತ. ಅವಳೇನು ಹೇಳಬೇಕು, ನೀನಲ್ಲಿ ಎರಡು ಪಕ್ಷಿ ಸುಟ್ಟು ಬಂದಿಯಲ್ಲ, ಹಾಗೇನು ತಂದ್ಕೊಂಡಿದ್ದೀಯಾ ನನ್ನನ್ನು, ನಾನೇನು ಸುಟ್ಟು ಹೋಗೋದಿಲ್ಲ ಅಂದ್ಲವು. ಅದು ನಡೆದದ್ದು ಅರಣ್ಯದಲ್ಲಿ ಘಟನೆ. ಆಗಿನ ಕಾಲದಲ್ಲಿ ಯಾವ ಈ ವಾಟ್ಸಾಪು, ಮೊಬೈಲು, ಯಾವ ನ್ಯೂಸು ಏನೂ ಇರುತ್ತಿರಲಿಲ್ಲ. ಇಲ್ಲಿ ಕುಳಿತಲ್ಲಿ ಅವಳು ಹೇಳ್ತಾಳೆ, ನಾನು ಆ ಪಕ್ಷಿ ಇದ್ದಾಗಲ್ಲ, ನಾನು ಪತಿವ್ರತ ಸ್ತ್ರೀ, ನನ್ನನ್ನು ಸುಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕಣ್ಣು ನೋವಾದೀತು, ಕಣ್ಣು ಮುಚ್ಚು ಅವಳು, ದೊಡ್ಡ ಕಣ್ಣು ತೆಗಿಲಿಕ್ಕೆ ಹೋಗಬೇಡ ಅಂತ. ಇವನಿಗೆ ಆಶ್ಚರ್ಯ ಆಯಿತು. ಅವನಿಂದ ನಾನು ಫೇಲ್ ಆದೆ ಹಾಗಾದರೆ. ನಾನು ಎಷ್ಟೋ ವರ್ಷಗಳವರೆಗೆ ಕಷ್ಟಪಟ್ಟು ಅಲ್ಲಿ ತಪಸ್ಸು ಮಾಡಿದ್ದು ಒಂದು ಕಡೆ ಆಯಿತು, ಇವಳು ಮನೆಯಲ್ಲಿ ಕುಳಿತು ಹೆಣ್ಣು ಮಗಳು ನಾನೇನು ಮಾಡಿದ್ದೆ ಅಂತ ಕುಳಿತಲ್ಲೇ ಹೇಳ್ತಾಳೆ ಅಂದರೆ ಇವಳ ತಪಸ್ಸು ನನಗಿಂತ ದೊಡ್ಡದಾಯ್ತಲ್ಲ, ಏನು ಮಾಡಿದ್ದೆ ನೀನು ಅಂದ್ಲು ಅಂತ ಕೇಳ್ತಾನೆ ಇವನು. ನಾನೇನು ಮಾಡಿಲ್ಲ, ಇದೇ ಈಗ ಮಾಡ್ತಾ ಇದ್ದೇನಲ್ಲ, ಭಕ್ತಿಯಿಂದ ಪತಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಪತಿಯ ಸೇವೆ ನಾನು ಕೈ ಅಥವಾ ಅವನು ನನ್ನ ಕೈ ಹಿಡದ, ಗಂಡ ನಾನು ಹೆಂಡತಿ ಮಾಡಬೇಕು, ಒಂದು ಮನೆಯಲ್ಲಿದ್ದ ಮೇಲೆ ಬಿಟ್ಟದ್ದಲ್ಲ ನನ್ನ ಕರ್ಮ ಅಂತ ತಿಳ್ಕೊಂಡು ಮಾಡ್ತಾ ಇಲ್ಲ. ನಾನು ಪತಿಯಲ್ಲಿ ದೇವರಿದ್ದಾನೆ, ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಪತಿಯಲ್ಲಿದೆ, ನನ್ನಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ನನ್ನೊಳಗಿದ್ದು ಲಕ್ಷ್ಮೀ ಸೇವೆ ಮಾಡಿಸ್ತಾಳೆ, ಅವನೊಳಗಿದ್ದು ನಾರಾಯಣ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಈ ಅನುಸಂಧಾನದಿಂದ ಮಾಡುವ ಕರ್ತವ್ಯವನ್ನು, ಪತಿಯ ಸೇವೆ, ಅತ್ತೆ ಮಾವಂದಿರ ಸೇವೆಯನ್ನು ಚೆನ್ನಾಗಿ ಮಾಡ್ತೇನೆ. ಗೃಹಕೃತ್ಯವನ್ನು
ಬೇಸರ ಇಲ್ಲದೆ ಮಾಡ್ತೇನೆ. ಮಕ್ಕಳಿಗೆ ಚೆನ್ನಾಗಿ ಪೋಷಣೆ ಮಾಡ್ತೇನೆ. ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕೊಡುವುದು ಮಾತ್ರ ಅಲ್ಲ, ತಲೆಗೆ ಚೆನ್ನಾಗಿ ವಿದ್ಯೆ, ಧರ್ಮದ ತಿಳುವಳಿಕೆ, ಕರ್ತವ್ಯ ಕರ್ಮಗಳ ಪ್ರಜ್ಞೆ ಅವರಲ್ಲಿ ಮೂಡುವಂತೆ ನಾನು ಕಾಳಜಿ ಮಾಡ್ತೇನೆ. ಇದೇ ನಾನು ಮಾಡೋ ತಪಸ್ಸಪ್ಪ, ನಾನೇನು ಬೇರೆ ತಪಸ್ಸು ಮಾಡೋದಿಲ್ಲ. ಬೇರೆ ಯಾವ ವ್ರತ ನಿಯಮ ನನಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇರೋ ವ್ರತ ಇದೆ, ನನ್ನ ತಪಸ್ಸಿದೆ, ನನ್ನ ಸಾಧನೆ ಇದೆ. ಇದನ್ನೇ ನಾನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ನನ್ನ ತಪಸ್ಸು ಬೆಳೆದಿದೆ. ಯಾರೆಲ್ಲ ಏನು ಮಾಡ್ತಾರೆ ಅಂತ ನಾನು ಕೂತಲ್ಲೇ ಹೇಳಬಹುದು. ಆ ಯೋಗ್ಯತೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಇದರರ್ಥ ನಿನ್ಗಿಂತ ನಾನು ದೊಡ್ಡವಳು ಅಂತೂ ಹೇಳ್ಕೊಳ್ತಾ ಇಲ್ಲ. ನೀನು ತಪಸ್ವಿ, ಜ್ಞಾನಿ, ಒಬ್ಬ ಋಷಿ, ಆದರೆ ಅಹಂಕಾರ ತಪ್ಪು. ಆ ಅಹಂಕಾರದಿಂದ ನೀನು ಸೋತೀಗ. ಆ ಅಹಂಕಾರವನ್ನು ತೊರೆದು ಜ್ಞಾನವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅತ್ಯಂತ ನಿರಹಂಕಾರಿಯಾಗಿ ನೀನು ಜ್ಞಾನವನ್ನು ಪಡೆದು ಧರ್ಮದ ಅನುಷ್ಠಾನ ಮಾಡು. ಇನ್ನೂ ಚೆನ್ನಾಗಿ ಸಿದ್ಧಿಯನ್ನು ಅವಶ್ಯ ಪಡೆದುಕೊಳ್ತೀಯ, ನಿನಗೆ ಒಳ್ಳೆಯ ಅಭಿವೃದ್ಧಿಯಾಗತ್ತೆ ಅಂತ ಅವಳು ಹೇಳಿ ಕಳಿಸ್ತಾಳೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ನಾನು ಅದನ್ನೇ ಹೇಳಿದೆ. ಇದೀಗ ಅವರವರು ಮಾಡಬೇಕಾದದ್ದನ್ನೇ ಶ್ರದ್ಧೆಯಿಂದ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡಿದರೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದೇ ತಪಸ್ಸು, ಅದೇ ಸಾಧನೆ. ಅವನು ಯಾವ ಜಾತಿಯವನೂ ಆಗಿರಬಹುದು, ಯಾವ ಲಿಂಗವೂ ಆಗಿರಬಹುದು, ಯಾವ ವರ್ಗದವನೂ ಆಗಿರಬಹುದು, ತನ್ನ ಧರ್ಮವನ್ನು ತಾನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು, ದೇವರ ಸ್ಮರಣೆಯನ್ನು ಮಾಡಬೇಕು. ನಾವು ಬ್ರಾಹ್ಮಣರಾದದ್ದಕ್ಕೆ ನಮ್ಮ ಕರ್ತವ್ಯವನ್ನು ನಾವು ತಿಳಿಯಬೇಕು ಅಷ್ಟೇ ಹೊರತು ಧರ್ಮ ಇದು ಎಲ್ಲ ವರ್ಗದವರಿಗೂ ಎಲ್ಲ ಜಾತಿಯವರಿಗೂ ಉಂಟು. ಮುಂದೆ ಅವಳು ಹೇಳಿದ್ದು ಹಾಗಾದರೆ ನೀನೇ ಉಪದೇಶ ಮಾಡು ಅಂದ ಇವನು ಋಷಿ. ಉಪದೇಶ ಮಾಡಲಿಲ್ಲ ಅವಳು. ಅವಳು ಇವನ ಅಡ್ರೆಸ್ ಕೊಟ್ಟು ಕಳಿಸ್ತಾಳೆ. ಧರ್ಮವ್ಯಾಸ ಒಬ್ಬ ಬೇಡ್ರವನಿದ್ದಾನೆ, ಅವನ ಹತ್ರ ಹೋಗು, ಅವನು ನಿನಗೆ ಹೆಚ್ಚಿನ ವಿಷಯಗಳನ್ನೆಲ್ಲ ತಿಳಿಸ್ತಾನೆ ಅಂತ. ಅವನ ಅಡ್ರೆಸ್ ಹುಡ್ಕೊಂಡು ಇವನು ಬರ್ತಾನೆ. ಅವನ ಹತ್ರ ಬಂದರೆ ಈ ಹೆಣ್ಮಗಳ ಹೆಸರು ಹೇಳಿ, ಆ ಪಕ್ಷಿ ಸುಟ್ಟದ್ದನ್ನು ಗುರುತು ಹೇಳಿ, ನಿನ್ನನ್ನು ನನ್ನ ಹತ್ರ ಆ ಹೆಣ್ಮಗಳು ಕೊಟ್ಟು ಕಳಿಸಿದ್ಲಲ್ಲ ಬಾ ಬಂದ್ಕೊಳ್ತು ಅಂತ ಅವನು ಹೇಳಿಬಿಟ್ಟ. ಇವನಿಗೆ ಇನ್ನೂ ಮತ್ತೆ ಹಾರ್ಟ್ ಫೇಲ್ ಆದಾಗಾಯಿತು. ಇವನು ಎಷ್ಟೋ ಸಾವಿರ ಮೈಲಿ ದೂರದಲ್ಲಿದ್ದಾನೆ, ಅವಳು ಹೇಳಿದ ಮಾತು ಇವನಿಗೆ ಹೇಗೆ ಗೊತ್ತಾಯಿತು ಅಂತ. ಆಗಿನ ಕಾಲದಲ್ಲಿ ಹಾಗಾದರೆ ಅವನಂದ ಧರ್ಮದ ರಹಸ್ಯವೇ ಬೇರೆ ಇದೆ. ಧರ್ಮವನ್ನು ಹೇಗೆ ಮಾಡಬೇಕು ಅನ್ನೋದೇ ನಮಗಿನ್ನೂ ಅರ್ಥವಾಗಿಲ್ಲ ಅಂತ ಅವನೆಲ್ಲ ಧರ್ಮದ ಉಪದೇಶವನ್ನು ಮಾಡ್ತಾನೆ. ಮಹಾಭಾರತದಲ್ಲಿ ಬಹಳ ವಿಸ್ತೃತವಾಗಿ ಈ ಕಥೆ ನಮಗೆ ನೋಡಲಿಕ್ಕೆ ಸಿಗತ್ತೆ. ಹಾಗಾದರೆ ಈ ಕಥೆಯಿಂದ ನಾವು ತಿಳಿಯಬೇಕಾದ ತತ್ವ ಏನು ಅಂದರೆ, ವ್ಯಕ್ತಿ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಥವಾ ಇನ್ನು ಬೇರೆ ಬೇರೆ ಅವಾಂತರ ಜಾತಿಗಳು ಯಾವುದೇ ಜಾತಿ ಪಂಗಡಕ್ಕೆ ಸೇರಿದವನಾದರೂ ತನ್ನ ಕರ್ತವ್ಯ ಏನು ಅಂತ ಚೆನ್ನಾಗಿ ಹಿರಿಯರಿಂದ ತಿಳಿದುಕೊಂಡು, ಪರಂಪರೆಯಿಂದ ತಿಳಿದುಕೊಂಡು, ಆ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡಿ ದೇವರಲ್ಲಿ ಅರ್ಪಣೆ ಮಾಡಿದರೆ ಅದೇ ಧರ್ಮ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ನಾವು ತಿಳಿಯಬೇಕಾದದ್ದು, ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳಬೇಕು. ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಬೇಕು. ಅದನ್ನು ಮಾಡಿದರೆ ಲಾಭ, ಮಾಡದಿದ್ದರೆ ಏನು ತೊಂದರೆ ಇಲ್ಲ ಅನ್ನೋ ಹಾಗಿಲ್ಲ, ಮಾಡದೇ ಇದ್ದರೆ ಹಾನಿಯೂ ಇದೆ. ಅದೇ ಹಾನಿ. ಈಗೇನು ಒಂದು ಹೊಡೆತದ ಮೇಲೆ ಹೊಡೆತ, ಆಘಾತದ ಮೇಲೆ ಆಘಾತ, ಅವನತಿ, ಎಷ್ಟು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಅಂತ ಹೇಳೋ ಕಾರಣ ಇಲ್ಲ. ಸಭೆಯಲ್ಲಿ ಆರ್ಥಿಕ ಸಮಸ್ಯೆಗಳಿವೆ, ಕೌಟುಂಬಿಕ ಸಮಸ್ಯೆಗಳಿವೆ, ಇವತ್ತು ಮದುವೆ ನಾಳೆ ವಿಚ್ಛೇದ ಎಷ್ಟು ಕಡೆಗೆ ನಡೀತಾ ಇದೆ, ಎಂತಹ ಶೋಚನೀಯ ಸಂಗತಿ. ಯಾವ ವ್ಯಕ್ತಿ ಎಲ್ಲರಿಗೆ ಮಾರ್ಗದರ್ಶನ ಮಾಡಬೇಕೋ, ಮಾರ್ಗದರ್ಶನ ಮಾಡಬೇಕಾದ ವ್ಯಕ್ತಿ ಮಾರ್ಗಕ್ಕೆ ಬಂದು ನಿಂತಿದ್ದಾನೆ, ಬೀದಿಗೆ ಬಂದು ನಿಂತಿದ್ದಾನೆ, ತನ್ನ ಕರ್ತವ್ಯವನ್ನು ಬಿಟ್ಟದ್ದಕ್ಕೆ. ಅಸಾಂಪ್ರದಾಯಿಕವಾದಂತಹ ವಿವಾಹಗಳು ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ವಿಚ್ಛೇದಗಳು, ಜೊತೆಗಿದ್ದರೂ ಕಲಹಗಳು, ಅತ್ತೆ ಮಾವಂದಿರನ್ನು ಹೊರಗೆ ಅಟ್ಟೋದು, ತಂದೆ ತಾಯಿಗಳನ್ನು ಹೊರಗೆ ಕಳಿಸೋದು, ಜೊತೆಗೆ ಯಾವ ತಂದೆ ತಾಯಿಗಳು ಇವನಿಗೆ ಜನ್ಮ ಕೊಟ್ಟು ವಿದ್ಯೆಯನ್ನು ಕೊಟ್ಟು ಚೆನ್ನಾಗಿ ಓದಿಸಿ ದೊಡ್ಡವನನ್ನು ಮಾಡಿ
ಉದ್ಯೋಗ ಹಚ್ಚುವುದಕ್ಕೆ ಪ್ರಯತ್ನ ಮಾಡಿ, ಇವನು ಓದು ಚೆನ್ನಾಗಿ ಆಗಬೇಕು ಅಂತ ಅವರು ಬಡತನ ಇದ್ದರೆ ತಾವು ಉಪವಾಸ ಇದ್ದು ಇವನಿಗೆ ಓದೋದಕ್ಕೆ ಹಣ ಕೊಟ್ಟು, ಧಾರ್ಮಿಕರಾಗಿದ್ದರೆ ಇವನಿಗೋಸ್ಕರ ಅಂತ ಗುರುಗಳಿಗೆ ದೇವರಿಗೆ ಸೇವೆ ಮಾಡಿ ಹರಕೆ ಹೊತ್ತು ಏನೇನು ಮಾಡಿರ್ತಾರೆ, ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳನ್ನು ಕೇವಲ ಹೆಂಡತಿಯ ಮಾತನ್ನು ಕೇಳಿಕೊಂಡು ಅವರಿದ್ದರೆ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಹೊರಗೆ ಹಾಕೋ ಪ್ರಸಂಗಗಳು ಎಷ್ಟು ಮನೆಗಳಲ್ಲಿ ನಡೀತಾ ಇಲ್ಲ. ಸಾವಿರಕ್ಕೆ ಒಂದು ಕಥೆ ಕೆಲವು ದಶಕಗಳ ಹಿಂದೆ ನಾವು ಕೇಳ್ತಾ ಇದ್ದರೆ, ಹತ್ತಕ್ಕೆ ಒಂದು ಇಂತಹ ಕಥೆಗಳು ನಡೀತಾ ಇವೆ. ಅಷ್ಟು ಅವನತಿಯಾಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ. ಗಾಯತ್ರಿಯ ಜಪವನ್ನು ಚೆನ್ನಾಗಿ ಮಾಡಿ ಎಲ್ಲ ಪುರುಷರು ಉಪನಯನ ಮಾಡಿಕೊಂಡ ಸಕಾಲಕ್ಕೆ ಉಪನಯನ ಮಾಡಿಕೊಳ್ಬೇಕು. ಉಪನಯನ ಮಾಡಿಕೊಂಡವರು ಪ್ರತಿಯೊಬ್ಬರೂ ನಿತ್ಯದಲ್ಲಿ ಎರಡೂ ಹೊತ್ತು ಸಂಧ್ಯಾವಂದನವನ್ನು ಮಾಡಿ ಗಾಯತ್ರಿಯ ಜಪವನ್ನು ವಿಶೇಷವಾಗಿ ಭಕ್ತಿಯಿಂದ ಮಾಡಿ ನಿಮ್ಮ ಮನಸ್ಸಿಗೂ ನೆಮ್ಮದಿ ಇದೆ. ನೀವು ಜಪ ಮಾಡಿದರೂ ಹೆಣ್ಣುಮಕ್ಕಳಿಗೂ ಅದರಿಂದ ಮಾನಸಿಕ ನೆಮ್ಮದಿಯನ್ನು ದೇವರು ಕೊಡ್ತಾನೆ. ಧಿಯೋ ಯೋ ನಃ ಪ್ರಚೋದಯಾತ್, ನನಗೆ ಅಲ್ಲ ನಮಗೆ, ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಎನ್ನುವ ಪ್ರಾರ್ಥನೆ ಇದೆ. ಈಗಾಗಲೇ ದೇವರು ಬುದ್ಧಿಯನ್ನು ಕೊಟ್ಟದ್ದರ ಉಪಕಾರ ಸ್ಮರಣೆಯನ್ನು ಮಾಡಿ ಸದ್ಬುದ್ಧಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮಗೂ ನಿಮ್ಮವರಿಗೂ ಎಲ್ಲರಿಗೂ ಸದ್ಬುದ್ಧಿಯನ್ನು ಭಗವಂತ ಕರುಣಿಸ್ತಾನೆ. ಇರೋದೇ ಮೂಲ ಅಲ್ಲಿ. ಬುದ್ಧಿಯಲ್ಲಿ ದೋಷ ಇದ್ದದ್ದಕ್ಕೇನೆ ನಮ್ಮ ಕೃತಿಯಲ್ಲಿ ದೋಷ ಇದೆ. ಎಲ್ಲರ ಬುದ್ಧಿ ಧಾರ್ಮಿಕ ಬುದ್ಧಿಯಾದರೆ, ಎಲ್ಲರ ಬುದ್ಧಿ ದೇವರಲ್ಲಿ ಶ್ರದ್ಧೆಯನ್ನು ಮಾಡುವ ಬುದ್ಧಿಯಾದರೆ ಈ ಸಮಸ್ಯೆಗಳೇ ಬರೋದಿಲ್ಲ. ಏನೇನು ಕೊಡಬೇಕು ದೇವರ ನಮಗೆ ಬುದ್ಧಿ? ದೇವರಲ್ಲಿ ಭಕ್ತಿ ಬೇಕು, ಶ್ರದ್ಧೆ ಬೇಕು, ಧರ್ಮದಲ್ಲಿ ಶ್ರದ್ಧೆ ಬೇಕು, ತಂದೆ ತಾಯಿಗಳಲ್ಲಿ ಅತ್ತೆ ಮಾವಂದಿರಲ್ಲಿ ಹಿರಿಯರ ಬಗ್ಗೆ ಆದರ ಗೌರವ ಆ ಬುದ್ಧಿ ಇರಬೇಕು, ಸಹನಶೀಲತೆಯ ಬುದ್ಧಿ ಬೇಕು. ವಿಚ್ಛೇದಗಳಿಗೆ ಕಾರಣವೇ ಸಹನಶೀಲತೆ ಇಲ್ಲದೇ ಇರು. ಯಾವಾಗಲೂ ನನ್ನ ಮನಸ್ಸಿಗೆ ಬಂದ ಹಾಗೆ ಆಗಬೇಕು ಅನ್ನೋದು ತಪ್ಪು. ನನ್ನಂತ ಇನ್ನೊಬ್ಬರು ಇದ್ದಾರೆ, ಅವರ ಮನಸ್ಸಿನ ತಕ್ಕ ಹಾಗೆ ನಾವು ನಡೆಯಬೇಕು. ಕೆಲವೊಮ್ಮೆ ನಮ್ಮ ಮನಸ್ಸಿನ ತಕ್ಕ ಹಾಗೆ ಅವರು ನಡೀತಾರೆ, ಪರಸ್ಪರ ಅರ್ಥ ಮಾಡಿಕೊಂಡು ಹೋಗಬೇಕು. ಈ ತಿಳುವಳಿಕೆ, ಈ ಸಹನಶೀಲತೆ ಇದೇ ಇಲ್ಲ. ಎಲ್ಲವೂ ದೇವರ ಇಚ್ಛೆಯಂತೆ ಆಗ್ತದೆ. ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ನಾನು ಬಹಳ ಸ್ವತಂತ್ರ ಅಂತನ್ನೋ ಅಹಂಕಾರದಿಂದ ನನ್ನ ಮನಸ್ಸಿಗೆ ಬಂದದ್ದೇ ಆಗಬೇಕು ಅನ್ನೋದನ್ನು ನಾನು ಕೈಬಿಟ್ಟರೆ ಮನೆಯಲ್ಲಿ ಜಗಳ ಆಗೋದೇ ಇಲ್ಲ. ಆಗಲಿ, ಬಾಢಮಿತ್ಯನುಮನ್ನೀತ ಶಾಸ್ತ್ರ ಹೇಳುತ್ತದೆ. ಜಗಳ ತಪ್ಪಿಸೋದಕ್ಕಿರೋದೇನಪ್ಪ ಸೂತ್ರ? ಬಾಢಮಿತ್ಯನುಮನ್ನೀತ. ಯಾವನೋ ಒಬ್ಬ ವ್ಯಕ್ತಿ ಕುಟುಂಬದ ಸದಸ್ಯ ಹೀಗಾಗಲೇಬೇಕು ಅಂತ ಬಹಳ ಹಠ ಮಾಡ್ತಾ ಇದ್ದಾನೆ, ಆಗಲಿ ಅಂದ್ಬಿಟ್ರೆ ಅಲ್ಲಿ ಕಲಹ ಮುಗಿಯಿತು. ಏನೋ ಬಹಳ ದೊಡ್ಡ ಸಮಾಜಕ್ಕೋ ಧರ್ಮಕ್ಕೋ ಬಹಳ ದೊಡ್ಡ ವಿರೋಧಿಯಾದ ವಿಚಾರ ಆದರೆ ಮಾತು ಬೇರೆ. ನನ್ನ ವಿಚಾರಕ್ಕೆ ಸ್ವಲ್ಪ ವಿರುದ್ಧ, ನಾನೊಂದು ಹೇಳಿದರೆ ಅವನು ಇನ್ನೊಂದು ಹೇಳಿದ, ನಾನು ಇವತ್ತು ಅಂದರೆ ಅವನು ನಾಳೆ ಅಂದ, ನಾನು ಹತ್ತು ಅಂದರೆ ಅವನು ನೂರು ಅಂದ, ಆಯಿತು ಅಂದರೆ ಮುಗಿದೋಯ್ತು ಅಲ್ಲಿಗೆ ಕಲಹ ಶಾಂತ. ನೀನು ಹೇಳಿದ್ದೇ ಯಾಕಾಗಬೇಕು, ನಾನು ಹೇಳಿದ್ದೇ ಯಾಕಾಗಬಾರ್ದು? ಬೇಡ, ಬಾಢಮಿತ್ಯನುಮನ್ನೇತ. ಇದಕ್ಕೇನು ಬೇಕು? ಸ್ವಲ್ಪ ಸಹನಶೀಲತೆ ಬೇಕು, ಹೊಂದಿಕೊಳ್ಳುವ ಪ್ರವೃತ್ತಿ ಬೇಕು. ದೇವರು ಅದನ್ನು ಕೊಡಬೇಕು. ಭಗವಂತ ಇದನ್ನು ಕೊಟ್ಟಿದ್ದ ನಮ್ಮ ಹಿರಿಯರಿಗೆ, ಆದರೆ ಇವತ್ತಿನ ಜನರೇಷನ್ ಒಳಗೆ ಅದಿಲ್ಲ. ಹಾಗಾದರೆ ಅಂತಹ ಬುದ್ಧಿಯನ್ನು ದೇವರು ದಯಪಾಲಿಸಲಿ, ಅದನ್ನು ಗಾಯತ್ರಿಯಲ್ಲಿ ಪ್ರಾರ್ಥನೆ ಮಾಡಿ. ದೊಡ್ಡವರ ಮಾತನ್ನು ಕೇಳುವ ಪ್ರವೃತ್ತಿ, ವಿನಯದ ಪ್ರವೃತ್ತಿ ನಮ್ಮ ಚಿಕ್ಕ ಮಕ್ಕಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಬಹಳ ಮಹತ್ವದ್ದು, ಅವಶ್ಯಕವಾಗಿದೆ. ಅದರ ಲೋಪ ಇದರಲ್ಲಿ ಇಬ್ಬರ ತಪ್ಪು ಇದೆ, ಹಿರಿಯರ ತಪ್ಪು, ಕಿರಿಯರ ತಪ್ಪು. ಹಿರಿಯರು ತಮ್ಮ ಮಕ್ಕಳಿಗೆ ಬೋಧನೆ ಮಾಡೋದೇ ಬಿಟ್ಟುಬಿಟ್ಟಿದ್ದಾರೆ. ತಾವು ಅವರ ಜೊತೆಗೆ ಸೇರಿಕೊಂಡು ಟಿ ವಿ ನೋಡ್ತಾರೆ, ಹರಟೆ ಹೊಡಿತಾರೆ. ಅವರಷ್ಟಕ್ಕೆ ಅವರು ಭಾರೀ ಬುದ್ಧಿವಂತರಾಗಿ ಎಷ್ಟು ಚೆನ್ನಾಗಿರುತ್ತೆ, ಆದರೆ ಅದರಿಂದ ಆಗೋ ಹಾನಿ ಏನು ಅನ್ನೋದನ್ನು ಗಮನಿಸದೆ ಟ್ಯೂಷನ್ ಮೇಲೆ ಟ್ಯೂಷನ್ಗಳನ್ನು ಹೇಳಿ ಅವರು ಕೇವಲ ಹೊರಗಿನ ವಿದ್ಯೆಯನ್ನು ಕಲಿತರೆ ಅವರು ಮುಕ್ತರು ಅನ್ನುವ ದೃಷ್ಟಿಯಲ್ಲಿ
ಅದನ್ನೇ ಕೊಡಿಸ್ತಾರೆ. ಮನೆಯಲ್ಲಿ ಅವರ ಜೊತೆಗೆ ಮಾತನಾಡುವಷ್ಟು ಅವಕಾಶ ಇಲ್ಲ. ಆಲೋಚನೆ ಮಾಡಿ, ಅನೇಕ ಜನ ಹಿರಿಯರಲ್ಲಿದ್ದೀರಿ, ನೀವು ನಿಮ್ಮ ತಂದೆ ತಾಯಿಗಳ ಜೊತೆಗೆ ಹೇಗಿದ್ದಿರಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಹೇಗಿದ್ದಾರೆ ವಿಚಾರ ಮಾಡಿ. ಬೇರೆ ಯಾವುದೂ ಬೇಕಾಗಿಲ್ಲ, ಪುರಾಣ ಗಿರಾಣ ತೆಗೆಯೋದು ಬೇಡ. ಈಗ ನಿಮ್ಮ ಪುರಾಣ ನೀವು ತೆಗೆದು ನೋಡಿ ಸಾಕು. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಕುಳಿತು ಮಾತಾಡ್ತಾ ಇದ್ರೋ ಇಲ್ವೋ, ಭಾಗವತದ ಕಥೆಗಳನ್ನು ಹೇಳ್ತಾ ಇದ್ರೋ ಇಲ್ವೋ, ಸತ್ಯ ಹರಿಶ್ಚಂದ್ರನ ಕಥೆ ಹೇಳಿದ್ದಾರೆ, ಪಾಂಡವರ ಕಥೆ ಹೇಳಿದರು, ಪ್ರಹ್ಲಾದನ ಕಥೆ ಹೇಳಿದರು, ನರಸಿಂಹ ಅವತಾರ ಹೇಳ್ತಿದ್ರು, ನೀವು ಯಾವ ಅವತಾರ ಹೇಳಿದ್ದೀರಿ ಹೇಳಿ ನಿಮ್ಮ ಮಕ್ಕಳಿಗೆ. ಸಿನಿಮಾ ನಟರು, ಕ್ರಿಕೆಟ್ ಪ್ಲೇಯರ್ಸು, ರಾಜಕಾರಣಿಗಳು, ಇವರುಗಳ ಬಗ್ಗೆ ಅವರ ಕಥೆ ನೀವು ಹೇಳ್ತಾ ಇದ್ದೀರಿ ಹೊರತು ನೀವಲ್ಲ, ಅವ್ರ ಮಕ್ಕಳೇ ನಿಮಗೆ ಹೇಳ್ತಾರೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಹಾಗಾದರೆ ಆ ಮಕ್ಕಳು ಕೊನೆವರೆಗೂ ನಮ್ಮನ್ನು ನೋಡಿಕೊಳ್ಳಬೇಕು ಅನ್ನುವುದರನ್ನು ಅಪೇಕ್ಷೆ ಹೇಗೆ ಪಡೋದು? ನೀವು ಯಾವ ರೀತಿ ಬೀಜ ಬಿತ್ತಿದ್ದೀರಿ ಅಂಥ ಗಿಡ ಬೆಳೆಯುತ್ತೆ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವ ನ್ಯಾಯ? ಬಿತ್ತಿದ್ದು ಕೇವಲ ಲೌಕಿಕ ಶಿಕ್ಷಣ, ಧಾರ್ಮಿಕ ಸಂಸ್ಕಾರವನ್ನು ಬಿತ್ತಿಲ್ಲ, ಧರ್ಮದ ಬೋಧನೆಯನ್ನು ಮಾಡಿಲ್ಲ, ಇತಿಹಾಸ ಪುರಾಣಗಳ ಆದರ್ಶಗಳನ್ನು ಅವರ ತಲೆಯಲ್ಲಿ ತುಂಬಿಲ್ಲ. ಆದರೆ ಬಯಸೋದು ಹೇಗಿರಬೇಕು, ನನ್ನ ಮಗ ಅಂದರೆ ಭಾರಿ ಪ್ರಹ್ಲಾದನಾಗಿರಬೇಕು, ಧ್ರುವನ ಹಾಗೆ ಇರಬೇಕು, ಸೊಸೆ ಹೇಗಿರಬೇಕು, ಸೀತೆಯಂತೆ ದ್ರೌಪದಿಯಂತೆ ಇರಬೇಕು, ದಮಯಂತಿ ಹಾಗಿರಬೇಕು. ಹೇಳಿದ ಕಥೆ ದಮಯಂತಿ ಕಥೆ, ನಾನು ನೀವು ಹೇಳಿದ್ದು ಯಾವುದೋ ಹೀರೋಯಿನ್ ಕಥೆ ಹೇಳಿರ್ತೀರಿ. ಅಪೇಕ್ಷೆ ಪಡೋದು ದಮಯಂತಿಯ ಪಾತ್ರ, ದ್ರೌಪದಿಯ ಪಾತ್ರ, ಆ ಆದರ್ಶ ಅದು ಹೇಗೆ ಸಿಗತ್ತೆ? ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಅಪೇಕ್ಷೆ ಪಟ್ಟ ಹಾಗೆ ಆಗತ್ತೆ ಅದು. ಹಾಗಾದರೆ ತಂದೆ ತಾಯಿಗಳು ಪೌರಾಣಿಕವಾದ ಐತಿಹಾಸಿಕವಾದ ನಮ್ಮ ಭಾರತೀಯ ಋಷಿಗಳ ಮುನಿಗಳ ರಾಜರ ರಾಜಮಹಿಷಿಯರ ಪತಿವ್ರತೆಯರ ಆದರ್ಶವನ್ನು ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಚೆನ್ನಾಗಿ ತುಂಬಿ ಧಿಯೋ ಯೋನ ಪ್ರಚೋದಯಾತ್, ಆ ಬುದ್ಧಿ ಮಕ್ಕಳಿಗೆ ಬರಲಿ, ಅವರಿಗೆ ಹೇಳೋ ಬುದ್ಧಿ ಹಿರಿಯರಿಗೆ ಬರಲಿ. ಸ್ವಲ್ಪ ಹೊತ್ತಾದರೂ ಪೂರ್ಣ ಬಿಡಿ ಅಂತ ಹೇಳ್ತೇವೆ ನಾವು, ನೀವು ಕೇಳ್ತಿರೋ ಇಲ್ವೋ, ಸ್ವಲ್ಪ ಆದರೂ ಹೊತ್ತು ಬಿಡಿ. ಮೊಬೈಲ್ಗಳನ್ನು ಟಿ ವಿಗಳನ್ನು ಎಲ್ಲ ಆಫ್ ಮಾಡಿ, ಸೈಲೆಂಟ್ ಮಾಡಿ, ಮಕ್ಕಳ ಜೊತೆಗೆ ಈ ತರಹದ ವಿಚಾರಗಳನ್ನು ನೀವು ಹೇಳಿ, ಹಿರಿಯರಿಂದಲೂ ಹೇಳಿಸಿ, ನೀವು ಹೇಳಿ, ಅಂತಹ ವಾತಾವರಣಗಳಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಆ ಮಾತುಗಳನ್ನು ಚೆನ್ನಾಗಿ ಕೇಳೋದಿಲ್ಲ ಅಂದರೆ ದೇವರ ಎದುರಿಗೆ ಇನ್ನಷ್ಟು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ, ಮಕ್ಕಳಿಗೆ ಈ ಸದ್ಬುದ್ಧಿಯನ್ನು ದೇವರು ಕೊಡಬೇಕು ಅಂತ. ಮಗ 10th ಪಾಸ್ ಆಗಬೇಕು, ಪಿ ಯು ಸಿಯಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗೆದುಕೊಳ್ಳಬೇಕು, ಮುಂದೆ ಒಳ್ಳೆಯ ಶಿಕ್ಷಣ ಆಗಬೇಕು ಅನ್ನೋದಕ್ಕೆ ಎಷ್ಟು ರಾಯರಿಗೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಲ್ಲ, ಅಷ್ಟೇ ಅವನು ಧರ್ಮದಿಂದ ಇರಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಕೊನೆವರೆಗೂ ನಮ್ಮ ಧರ್ಮ ಕಾಪಾಡಿಕೊಂಡು ಹೋಗಬೇಕು, ಧರ್ಮ ಬಿಟ್ಟು ಆಚೆಗೆ ಹೋಗಬಾರದು ಅನ್ನೋದಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೀರಿ ಅಂತ ನೀವೇ ಎಣಿಸಿ ನೋಡಿಕೊಳ್ಳಿ. ಯಾರಿಗೆ ಹೇಳಬೇಡಿ, ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಲ್ಲ, ಅದಕ್ಕಾಗಿ ಮಾಡಿದ್ದಿಲ್ಲ, ಮದುವೆ ಆಗಬೇಕು ಅಂತ ಮಾಡಿದ್ದಿದೆ ಸೇವೆ. ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಸಂತೋಷ, ಆದರೆ ಮಾಡಿದ್ದು ಅದಕ್ಕೆ ಯಾವುದಕ್ಕಾಗಿ? ಮದುವೆಗಾಗಿ ಮಾಡಿದಿರಿ, ಅವರಿಗೆ ಮಕ್ಕಳಾಗಬೇಕು ಅಂತ ಮಾಡಿದಿರಿ, ಉದ್ಯೋಗ ಸಿಗಬೇಕು ಅಂತ ಮಾಡಿದಿರಿ, ಅವರು ಪಾಸ್ ಆಗಬೇಕು ಅಂತ ಮಾಡಿದಿರಿ ಅನ್ನೋದಕ್ಕೆ ಅದೆಲ್ಲ ಆಯಿತು. ಅವರು ಪಾಸೂ ಆದರೂ, ಮದುವೆನೂ ಆಯಿತು, ಸೊಸೆನೂ ಬಂದಲು, ಮಕ್ಕಳು ಆದರೂ ನೀವು ಹೊರಗೆ ಬಂದಿರಿ. ಯಾಕೆಂದರೆ ಅವರ ಬುದ್ಧಿಯಲ್ಲಿ ಧರ್ಮ ನೆಲೆಸಬೇಕು ಅಂತ ನೀವು ದೇವರಿಗೆ ಬೇಡಿರಲಿಲ್ಲ, ಅವರಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಬೇಕು ಅಂತ ನೀವು ಬೇಡಿಲ್ಲ, ತಂದೆ ತಾಯಿಗಳಲ್ಲಿ ಭಕ್ತಿ ಅವರಿಗೆ ಬರಬೇಕು ಅಂತ ಬೇಡಿಲ್ಲ, ಗುರು ಹಿರಿಯರಲ್ಲಿ ಶ್ರದ್ಧೆ ಇರಬೇಕು ಅಂತ ನೀವು ಬೇಡಿಕೊಂಡಿಲ್ಲ. ಅದನ್ನು ಬೇಡಿಕೊಳ್ಳಿ, ಅದಕ್ಕಾಗಿ ಗಾಯತ್ರಿಯ ಜಪ ಮಾಡಿ. ನಮಗೂ ನಮ್ಮವರಿಗೂ ಎಲ್ಲರಿಗೂ ಧರ್ಮಬುದ್ಧಿ ಇರಲಿ, ದೇವರಲ್ಲಿ ಭಕ್ತಿ ಶ್ರದ್ಧೆಗಳು ಬೆಳೆಯಲಿ, ಎಲ್ಲರೂ ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಿಶ್ಚಿತವಾಗಿಯೂ ದೇವರು ವರ ಕೊಡ್ತಾನೆ. ವರ ಕೊಡುವ ಕಥೆಗಳು ಅಂದರೆ, ಒಬ್ಬ ತಪಸ್ಸು ಮಾಡ್ತಾ ಎಲ್ಲಿಯೋ ಗಿಡದ ಕೆಳಗೆ ಹಿಂದೆ ನದಿ ಹರಿತಾ ಇದೆ, ಗುಡ್ಡದ ಮೇಲೆ ಕುಳಿತಿದ್ದಾನೆ, ದೇವರು ಬಂದು ಹೀಗೆ ವರ ಕೊಟ್ಟ, ಅದೊಂದೇ ವರ ಅಂತ ತಿಳ್ಕೋಬೇಡಿ. ವರ ಕೊಡೋದು ಅಂದರೆ, ವರ ಕೊಡಬೇಕಾದ್ರೆ ದೇವರು ಕಣ್ಣಿಗೆ ಕಾಣಬೇಕು ಅಂತ ತಿಳಿಯಬೇಡಿ. ನೀವು ಮಾಡಿರುವ
ಈಗ ಮಾಡ್ತಾ ಇರುವ ಅಲ್ಪ ಸ್ವಲ್ಪ ಧರ್ಮಗಳ ಫಲವೇ ಇವತ್ತು ನಾವು ನೀವು ಎಲ್ಲ ಇಷ್ಟು ಸುಖವಾಗಿರೋದು. ಇದೆಲ್ಲ ದೇವರು ಕೊಟ್ಟ ವರವೇ ಇದು. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ, ನಾಲ್ಕು ಜನರಿಗೆ ಅನ್ನದಾನ ಮಾಡಿದ್ದೀರಿ ಅಂತ ಇವತ್ತು ಹೊಟ್ಟೆಗೆ ಅನ್ನ ಇದೆ, ವಸ್ತ್ರದಾನ ಮಾಡಿದ್ದೀರಿ ಅಂತ ಮರ್ಯಾದೆಗೆ ವಸ್ತ್ರ ಇದೆ, ನಾಲ್ಕು ಹಿರಿಯರಿಗೆ ತಲೆಬಾಗಿದ್ದೀರಿ ಅಂತ ಇವತ್ತು ನಾಲ್ಕು ಜನ ನಿಮಗೆ ಮನ್ನಣೆ ಕೊಡ್ತಾ ಇದ್ದಾರೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಹಾಗಾದರೆ ದೇವರು ವರ ಕೊಡೋದಿಲ್ಲ ಅಂತ ತಿಳ್ಕೋಬೇಡಿ, ಈಗ ಕೊಟ್ಟದ್ದೇ ದೇವರ ವರ ಇದು. ಆದರೆ ಇಷ್ಟು ಸಾಲದು, ಇಷ್ಟೇ ಧರ್ಮ ಸಾಲದು, ಇನ್ನೂ ಧರ್ಮವನ್ನು ನಾವು ಮಾಡಬೇಕು, ಇನ್ನೂ ಹೆಚ್ಚು ವರವನ್ನು ದೇವರಿಂದ ಪಡೆಯಬೇಕು, ನಮಗಾಗಿಯೂ ಪಡೆಯಬೇಕು, ನಮ್ಮ ಮುಂದಿನ ಜನಕ್ಕಾಗಿಯೂ ನಾವು ಪಡೆಯಬೇಕಾಗಿದೆ. ಅದಕ್ಕಾಗಿ ಸಂಧ್ಯಾವಂದನವನ್ನು ತಪ್ಪದೇ ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ, ಸಂಧ್ಯಾವಂದನ ಬರದೇ ಇದ್ದವರಿಗೆ ಸಂಧ್ಯಾವಂದನವನ್ನು ಕಲಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ವಿದ್ವಾಂಸರು ಬರ್ತಾರೆ, ತಿಂಗಳಿಗೆ ಒಂದು ದಿವಸವೋ ಎರಡು ದಿವಸವೋ ಕಲಿಸಿಕೊಡ್ತಾರೆ. ಚೆನ್ನಾಗಿ ಕಲಿತುಕೊಂಡು ಪುಸ್ತಕ ನೋಡಿಯಾದರೂ ಮಾಡಿ, ಆದರೆ ಸಂಧ್ಯಾವಂದನವನ್ನು ಮಾಡದೇ ಇರಬೇಡಿ, ಗಾಯತ್ರಿ ಜಪವನ್ನು ಮಾಡದೇ ಇರಬೇಡಿ. ಹೆಣ್ಣು ಮಕ್ಕಳು ಭಜನಾ ಮಂಡಳಿಗಳನ್ನು ಮಾಡಿಕೊಂಡು ಭಜನೆಯನ್ನು ಮಾಡುತ್ತಾರೆ ಎನ್ನುವುದನ್ನು ಕೇಳಿ ಸಂತೋಷವೂ ಆಗಿದೆ. ಇನ್ನೂ ವಿಶೇಷವಾಗಿ ನೀವು ಮಾಡುವುದರ ಜೊತೆಗೆ ನಿಮ್ಮ ಚಿಕ್ಕ ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅದನ್ನು ಕಲಿಸಿಕೊಡಿ. ಅವರೂ ದೇವರ ನಾಮಗಳನ್ನು ಹೇಳಲಿ, ಅವರೂ ಭಜನೆಯನ್ನು ಮಾಡಲಿ, ಪ್ರಾರ್ಥನೆ ಮಾಡಿಕೊಳ್ಳಲಿ. ವಿಶೇಷವಾಗಿ ನರಸಿಂಹದೇವರ, ದುರ್ಗಾದೇವಿಯ ಮುಖ್ಯಪ್ರಾಣದೇವರ ಅನುಗ್ರಹ ಆಗಬೇಕಾಗಿದೆ. ನರಸಿಂಹ ಸುಳಾದಿ, ದುರ್ಗಾ ಸುಳಾದಿ, ಮಧ್ವನಾಮ ಇವುಗಳನ್ನು ಹೇಳಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದುಕೊಂಡರೆ ಯಾವ ಆಪತ್ತೂ ಇಲ್ಲ. ಚೆನ್ನಾಗಿ ಶಿಕ್ಷಣ, ಒಳ್ಳೆಯ ಮನೆ ಸಿಗತ್ತೆ, ಒಳ್ಳೆಯ ಸೌಭಾಗ್ಯ, ಸಂತಾನ ಎಲ್ಲವನ್ನೂ ದೇವರು ಕರುಣಿಸ್ತಾನೆ. ಯಾವ ಹೊರಗಿನ ಆಪತ್ತುಗಳೂ ಇಲ್ಲ. ಇವತ್ತು ನಾನಾ ರೀತಿಯಿಂದ ಯುವತಿಯರಿಗೆ ಪೀಡೆ ಇದೆ, ನಮ್ಮ ಧರ್ಮವೇ ಹಾಳಾಗುವ ಪ್ರಸಂಗ ಇದೆ. ಲವ್ ಜಿಹಾದಿನ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡು ಮತಾಂತರ, ಧರ್ಮಾಂತರ ಮಾಡುವಂತಹ ಬಹಳ ಘೋರವಾದಂತಹ ಪ್ರಸಂಗ ನಡೀತಾ ಇದೆ. ಅದನ್ನು ಏನೂ ತಲೆಕೆಡಿಸಿಕೊಳ್ಳದಂತೂ ಏನಾಗತ್ತೋ ಆಗಲಿ, ಆದದ್ದಾಗಲಿ ಅನ್ನುವ ರೀತಿಯಲ್ಲಿ ಉದಾಸೀನವಾಗಿ ನೋಡ್ತಾ ಇರೋದು ಇದು ಸರ್ವಥಾ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಭಾರತೀಯ ಪರಂಪರೆಗೆ ಶೋಭೆ ತರುವಂಥದ್ದಲ್ಲ. ನಾವು ಭಾರತೀಯರು, ನಾವು ಹಿಂದೂಗಳು, ನಾವು ಬ್ರಾಹ್ಮಣರು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕು. ನಮ್ಮ ಭಾರತೀಯತೆ ಉಳಿಯಬೇಕು, ಮೊದಲು ಹಿಂದೂ ಧರ್ಮ ಉಳಿಯಬೇಕು, ಬ್ರಾಹ್ಮಣ್ಯವೂ ಉಳಿಯಬೇಕು. ಅವರವರು ತಮ್ಮ ತಮ್ಮ ಧರ್ಮವನ್ನು ಎಲ್ಲ ಜಾತಿಯವರು ಉಳಿಸಿಕೊಳ್ಳಬೇಕು, ಎಲ್ಲರೂ ಚೆನ್ನಾಗಿ ಬೆಳೆಯಬೇಕು, ತಾವು ತಮ್ಮವರ ಜೊತೆಗೆ ಚೆನ್ನಾಗಿ ವಿವಾಹವನ್ನು ಮಾಡಿಕೊಂಡು ಸುಖವಾಗಿ ಎಲ್ಲರೂ ಬಾಳಬೇಕು. ಒಂದು ಒಬ್ಬರು ಇನ್ನೊಬ್ಬರ ದ್ವೇಷವನ್ನು ಮಾಡಬಾರದು, ಆದರೆ ತಮ್ಮತನವನ್ನು ಕಳೆದುಕೊಳ್ಳಬಾರದು. ಇದೇ ಇರುವುದು ರಹಸ್ಯ. ಊಟ ಮಾಡುವಾಗ ಎಲ್ಲ ತರಹದ ವಸ್ತುಗಳು ಮನುಷ್ಯನಿಗೆ ಬೇಕು. ಉಪ್ಪು ಬೇಕು, ಸಕ್ಕರೆಯೂ ಬೇಕು, ಹಾಲು ಬೇಕು, ತುಪ್ಪವೂ ಬೇಕು, ಅನ್ನವೂ ಬೇಕು, ಹುಳಿ ಸಾರು ಖಾರ ಎಲ್ಲವೂ ಬೇಕು. ಅಂದರೆ ಅದು ಊಟ, ಷಡ್ರಸಗಳಿರಬೇಕು. ಹಾಗೆ ನಮ್ಮ ಸಮಾಜ ಚೆನ್ನಾಗಿ ಬೆಳೆಯಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಎಲ್ಲ ವರ್ಗದ ಜನರು ಬೇಕು, ಎಲ್ಲ ಜಾತಿಯ ಜನ ಬೇಕು, ಎಲ್ಲ ವರ್ಗದ ಜನರು ಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಸೇರಿದರೇ ದೇಶ ಚೆನ್ನಾಗಿರುತ್ತೆ. ಅದರರ್ಥ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಕಲಬರಕೆ ಆಗಬಾರ್ದು. ಉಪ್ಪಿಲ್ಲದೆ ಊಟದ ರುಚಿ ಇಲ್ಲ, ಪಾಯಸ ಇಲ್ಲದೆ ಊಟದ ರುಚಿ ಇಲ್ಲ ಅಂತ ಪಾಯಸದಲ್ಲಿ ಉಪ್ಪು ಹಾಕಬಾರ್ದು. ಉಪ್ಪು ಇರೋ ಸ್ಥಾನದಲ್ಲೇ ಇರಬೇಕು, ಪಾಯಸ ಇರೋ ಸ್ಥಾನದಲ್ಲಿ ಪಾಯಸ ಇರಬೇಕು, ಅನ್ನದ ಸ್ಥಾನದಲ್ಲಿ ಅನ್ನ. ಉಪ್ಪು ಬಹಳ ಮಹತ್ವದ್ದು ಅಂತ ಇಷ್ಟು ಉಪ್ಪು ಹಾಕ್ಕೊಂಡು ಒಂದಿಷ್ಟೇ ಅನ್ನ ಮೂಲಿಗೆ ಹಾಕ್ಕೊಂಡ್ರೆ ಉಪ್ಪು ತಿನ್ನುವಾಗ ಅನ್ನ ಬಾಡಿಸಿಕೊಳ್ಳೋದು ಅಲ್ಲ. ಅನ್ನ ಮಜ್ಜಿಗೆಯನ್ನು ತಿನ್ನುವಾಗಲೋ ಅಥವಾ ಬೇರೆದನ್ನು ತಿನ್ನುವಾಗಲೋ ಉಪ್ಪು ಹಚ್ಚಿಕೊಳ್ಬೋದೇ ಹೊರತು ಉಪ್ಪು ತಿನ್ನುವಾಗ ಅನ್ನ ಹಚ್ಚಿಕೊಳ್ಳೋದಲ್ಲ. ಹಾಗೆ ದೇಶಕ್ಕೆ ಎಲ್ಲವೂ ಬೇಕು, ಊಟಕ್ಕೆ ಎಲ್ಲವೂ ಬೇಕು, ಆದರೆ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಹೇಗಿರಬೇಕೋ ಹಾಗೇ ಇರಬೇಕು. ಹಾಗೆ ಸಮಾಜದೊಳಗಿನ ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಸೇರೇನೇ ದೇಶದ ಸೇವೆಯನ್ನು ಮಾಡಬೇಕು, ಆದರೆ ಯಾರು ಎಲ್ಲಿರಬೇಕೋ ಅಲ್ಲೇ ಇರಬೇಕೇ ಹೊರತು ಕಲಬರಕೆಯಾಗಬಾರದು. ಎಲ್ಲರ ಧರ್ಮವೂ ಉಳಿಯಬೇಕು.
ಆ ವಸ್ತುಗಳ ಗುಣಧರ್ಮಗಳು ಆ ವಸ್ತುಗಳಲ್ಲಿ ಇರುವಂತೆ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮಗಳು ಅವನಲ್ಲಿ ಚೆನ್ನಾಗಿ ಉಳಿಯಬೇಕು. ಆ ಧರ್ಮಗಳು ಅಲ್ಲಿ ಚೆನ್ನಾಗಿ ಉಳಿದರೆ ಅದರಿಂದ ದೇಶಕ್ಕೆ ಹಿತ ಇದೆ, ಎಲ್ಲರಿಗೂ ಸುಖ ಇದೆ. ಇದನ್ನು ಅರಿತುಕೊಂಡು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಗಟ್ಟಿಯಾಗಿ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿಯನ್ನು ನೀವು ಬಿತ್ತಬೇಕು. ಅವರಲ್ಲಿ ಆ ಬುದ್ಧಿ ಕೊನೆವರೆಗೆ ಉಳಿಯಬೇಕು, ಬೆಳೆಯಬೇಕು ಅನ್ನುವ ದೃಷ್ಟಿಯಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನು ದೇವರಿಗೆ, ವಾಯುದೇವರಿಗೆ, ದುರ್ಗೆಗೆ, ಮಹಾಲಕ್ಷ್ಮೀ ದೇವಿಗೆ ನಾವು ಪ್ರಾರ್ಥಿಸಿ ಆ ಅನುಗ್ರಹವಾದ ಕವಚವನ್ನು ಅವರಿಗೆ ತೊಡಿಸುವಂತಹ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಂದ ನಡೆದಾಗ ನಮ್ಮ ಮುಂದಿನ ಯುವಕ ಯುವತಿಯರ ಭವಿಷ್ಯ ಚೆನ್ನಾಗಿ ಆಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಎಲ್ಲ ಪುರುಷರು ಸಂಧ್ಯಾವಂದನದ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೀವು ನಿಮ್ಮ ಮಕ್ಕಳು ಸೇರಿ ಭಾಗವಹಿಸಿ, ಜೊತೆಗೆ ಸ್ತ್ರೀಯರು ಕೂಡ ತಾವು ಮಾಡುವ ಭಜನೆಯ ಕಾರ್ಯದಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿಕೊಂಡು, ಇನ್ನುಳಿದ ಇಷ್ಟಮಿತ್ರರನ್ನು ಸೇರಿಸಿಕೊಂಡು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ನಿತ್ಯದ ಕರ್ತವ್ಯ ಕರ್ಮಗಳೇನು, ಹೇಗೆ ಸಹನಶೀಲತೆಯಿಂದ ಬದುಕಬೇಕು. ಬರೀ ವಿದ್ಯೆಯನ್ನು ಒಂದೇ ಕಲಿಸಬೇಡಿ. ಫಸ್ಟ್ ರ್ಯಾಂಕ್ ಬಂದರು ಅಂತ ಹಾರಿ ಹಾರಿ ಬರೀ ಫೇಡೆ ಹಂಚೋ ಕೆಲಸ ಮಾಡಬೇಡಿ. ಅವಶ್ಯ ಫೇಡೆ ಹಂಚಿ, ಪ್ರತಿಭಾ ಪುರಸ್ಕಾರ ಮಾಡಿ, ಬೇಡ ಅಂದಿಲ್ಲ, ಅದನ್ನು ಮಾತ್ರ ಮಾಡಬೇಡಿ. ಪ್ರತಿಭಾ ಪುರಸ್ಕಾರದ ಜೊತೆಗೆ ಇವತ್ತು ನಮ್ಮ ಸಮಾಜ ಮೇಲೆ ಬರಬೇಕು ಅಂದರೆ ವಿನಯ ಪುರಸ್ಕಾರ ಅಂತ ಒಂದು ಪ್ರಾರಂಭ ಆಗಬೇಕು. ಅವನ ಪ್ರತಿಭೆ ಎಷ್ಟಿದೆ ಅಂತ ನೋಡಿ ಪುರಸ್ಕಾರ ಮಾಡಬೇಡಿ. ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ ಎಷ್ಟು ವಿನೀತನಾಗಿ ಅವನು ವರ್ತಿಸಿದ್ದಾನೆ ಅದರ ಪರ್ಸೆಂಟೇಜ್ ನೋಡಿ ಅವನಿಗೆ ಪುರಸ್ಕಾರ ಮಾಡಿ, ಅದರಲ್ಲಿ ಮುಂದೆ ಬರಲಿ. ತ್ಯಾಗದಲ್ಲಿ ಎಷ್ಟು ಮುಂದಿದ್ದಾನೆ ಅಂತ ತ್ಯಾಗ ಪುರಸ್ಕಾರ, ವಿನಯ ಪುರಸ್ಕಾರ, ದೈವಭಕ್ತಿ ಪುರಸ್ಕಾರ, ಸಮಾಜ ಸೇವಾ ಪುರಸ್ಕಾರ, ಇವುಗಳು ಬೆಳೆಯಬೇಕು. ಈ ರೀತಿಯಾಗಿ ನಮ್ಮ ಮಕ್ಕಳು ಬೆಳೆದರೆ ಅದು ನಿಜವಾಗಿ ನಮ್ಮ ದೇಶದ ಬೆಳವಣಿಗೆಗೆ ಮೂಲಭೂತವಾದದ್ದು. ಕೇವಲ ಪ್ರತಿಭೆಯಿಂದ ನಮ್ಮ ದೇಶ ಮುಂದೆ ಬರೋದಿಲ್ಲ. ಪ್ರತಿಭೆಯೂ ಒಂದು ದೊಡ್ಡ ವಸ್ತು, ಆದರೆ ಅದೊಂದೇ ಅಲ್ಲ ಅನ್ನುವುದನ್ನು ಮರೆಯಬೇಡಿ. ಎಲ್ಲವೂ ನಮ್ಮ ಮಕ್ಕಳಲ್ಲಿ ಬರಬೇಕು ಅನ್ನುವ ಪ್ರಯತ್ನ ನಿಮ್ಮದಾಗಲಿ. ಆ ಕಾರ್ಯವನ್ನು ಹರಿವಾಯು ಗುರುಗಳು ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ನಿಮ್ಮೆಲ್ಲರಿಂದ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇಲ್ಲಿಯ ಬ್ರಾಹ್ಮಣ ಸಮಾಜದ ಎಲ್ಲ ಸಜ್ಜನರು ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ರಾಮದೇವರ ಸೇವಾ ಕಾರ್ಯವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಧಾರ್ಮಿಕ ಕಾರ್ಯಗಳು, ಈ ತರಹದ ಜ್ಞಾನಸತ್ರಗಳು, ಧಾರ್ಮಿಕವಾದ ಅನೇಕ ಸಂಧ್ಯಾವಂದನಾದಿಗಳ ಶಿಬಿರಗಳು, ಇಂತಹ ಕಾರ್ಯಗಳನ್ನು ಇನ್ನೂ ವಿಶೇಷವಾಗಿ ಮಾಡಿ ಈ ಒಂದು ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದುವಂತಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ರಾಮದುರ್ಗ, ರಾಮದೇವರ ಆಗಮನದಿಂದ ನಿಜವಾಗಿ ರಾಮದುರ್ಗ ಆಗಿದೆ. ಇದು ಇದೇ ರೀತಿ ಉತ್ತರೋತ್ತರವಾಗಿ ಧಾರ್ಮಿಕ ವಿಷಯದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿ ರಾಮರಾಜ್ಯ ಆಗುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ.